ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡಮ್ಮ, ನೀನು ಗಂಡನ ಜೊತೆ ಸುಖವಾಗಿ ನೂರ್ ಕಾಲ ಬಾಳಿ ಬದುಕಬೇಕಾಗಿರೋಳು. ಗಂಡನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಮುಂದೆ ತೊಂದರೆ ಬರೋದಂತೂ ಗ್ಯಾರಂಟಿ. ಲೇಷಕ್ಕೊ, ಅವರಿಬ್ರು ಜಗಳ ಮಾಡೋದನ್ನ ನೋಡೋದಕ್ಕೆ ಕಾಯ್ತಾ ಇದ್ದೇನೆ. ಇಲ್ಲ, ಹೊಡೆದಾಡೋದನ್ನ ನೋಡಕ್ ಕಾಯ್ತಾ ಇದ್ದೀನಿ. ಇನ್ನೊಬ್ರು ಸಂಸಾರ ಬೆಂಕಿ ಹಚ್ಚಿ ಅದರಿಂದ ಚಳಿ ಕಾಯಿಸ್ಕೊಳ್ಳೋ ಬುದ್ಧಿ ಬಿಡು. ಅಭಯ್ ಬಂದ ಅನ್ಸುತ್ತೆ, ಈಗ ಶುರುವಾಗತ್ತೆ ನೋಡಿ ಮಜಾ. ಅಯ್ಯೋ, ಅಭಯ್ ಬಂದೇ ಬಿಟ್ನಲ್ಲಪ್ಪ. ಗಂಗೆ ಸಿಡಿಯೋಕ್ ರೆಡಿ ಆಗಿರೋ ಅಗ್ನಿ ಪರ್ವತ ತರ ಇದ್ದಾಳೆ. ಅಭಯ್ ಅವಳನ್ನ ಮುಟ್ಟಿದ್ರೆ ಸಾಕು, ಧಮ್ ಅಂತ ಬ್ಲಾಸ್ಟ್ ಆಗ್ಬಿಡ್ತಾಳೆ. ಗಂಗೆ, ಇನ್ನು ಮಲ್ಗಿಲ್ವಾ? ಹೊತ್ತಿಲ್ದ ಹೊತ್ತಲ್ ಗಂಡ ಆಚೆ ಹೋದ್ರೆ ಹೆಂಡತಿ ಅದೊಳಗ್ ನಿದ್ದೆ ಬರುತ್ತಾ? ಅದು ಸ್ವಲ್ಪ ಲೇಟ್ ಆಯ್ತು. ಎಲ್ ಹೋಗಿದ್ರಿ? ಹೊರಗಡೆ ಹೋಗಿದ್ದೆ ಕೇಡಿ ಜೊತೆ. ಈ ಟೈಮ್ ಅಲ್ಲಿ ಅವನ್ ಜೊತೆ ಏನ್ ಕೆಲ್ಸ ನಿಮ್ಗೆ? ಎಲ್ಲಾನು ಹೇಳ್ಕೊಂಡ್ ಕೂರಕ್ ಆಗತ್ತಾ? ಓ, ಅಂದ್ರೆ ಹೇಳಕ್ ಆಗ್ದೇ ಇರೋ ಕೆಲ್ಸ ಮಾಡಕ್ ಹೋಗಿದ್ರಿ ಅಂತ ಆಯ್ತು. ಏನು, ಅವತ್ ಬರೀ ಸಿಗರೇಟ್ ವಿತ್ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಡ್ರಿಂಕ್ಸಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ನೀರೇ ಕಮ್ಮಿ ಕುಡಿತೀನಿ, ಅಂತದ್ರಲ್ಲಿ ಡ್ರಿಂಕ್ಸ್ ಮಾಡ್ತೀನಾ? ಹೌದಾ, ಹಾಗಿದ್ರೆ ಬಾಯ್ ತೋರ್ಸಿ. ಗಂಗೆ, ಏನಿದೆಲ್ಲ